सन्मान्य डॉक्टर अश्वथ नारायणरವರು उन्नत शिक्षण सचिवरु ಈಗ ಜಿಎಂ ವಿಶ್ವವಿದ್ಯಾಲಯ ವಿಧೇಯಕ ಪರ್ಯಾಲೋಚನೆ ಮಾಡೋದಕ್ಕೆ ನಮ್ಮೆದುರು ಪ್ರಸ್ತಾಪ ಮಾಡಿದ್ದಾರೆ. ನನಗೂ ಈ ಸದನದ ಎಚ್.ಕೆ. ಪಾಟೀಲ್ರು ಬಸವನಗೌಡರು ಏನು ಹೇಳಿದ್ರು ಕೇಳಿಸ್ಕೊಂಡ್ರೋ ಇಲ್ಲ? ನಾನು ನಿಮಗೆಲ್ಲ ಕೊಡ್ತೀನಿ ಅಂತಂದಲ್ಲ, ನಿಮಗೆಲ್ಲ ಕೊಡ್ತೀನಿ ಮಾತಾಡ್ಲಿಕ್ಕೆ ನಿಮ್ದು ಆದ್ಮೇಲೆ ಅಂತಂದೆ ನಾನು. ಹ್ಞೂ, ಇಲ್ಲಿ ಯಾರು ಇಲ್ಲ ಅಂದ್ರೆ ಮತ್ತೆ ನಾವೇ ಮಾತಾಡ್ಬೇಕಲ್ಲ ಅಂದ್ರು. ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಂಥನ ಅಂತ ಹೇಳಿ ದೊಡ್ಡ ದೊಡ್ಡ ಭಾಷಣ ಹೊಡಿತಾರ. ಯಾವಾಗಲೂ ಬೆಳಗಾವಿ ಅಧಿವೇಶನ ಕರೆದಾಗ ಸ್ಟಾರ್ಟಿಂಗ್ ಉತ್ತರ ಕರ್ನಾಟಕದಿಂದ ಚಾಲೂ ಮಾಡಿ ನೀವು ಏನಾರು ಮತ್ತೆ ಬಜೆಟ್ ಬಗ್ಗೆ ಮಾತಾಡ್ಕೊತ್ಕೊಂಡ್ರಿ. ಒಮ್ಮೆ ಅದನ್ನು ದಂಡಿಗೆ ಹಾಕೋದು ಒಂದು ತಾಸು ಹೇಳಿದ್ದು ಯಾರು ಕೇಳೋ ಮಂತ್ರಿಗಳಿಲ್ಲ, ಯಾರಿಗೂ ಇಂಟ್ರೆಸ್ಟು ಇಲ್ಲ. ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಸುಮ್ಮನೆ ನೆಪ ಅದಷ್ಟೇ. ಉತ್ತರ ಕರ್ನಾಟಕದಾಗ ಯಾವ ಪಕ್ಷದ ಹೆಚ್ಚು ಶಾಸಕರು ಬರ್ತಾರ ಅವರೇ ಉತ್ತರ ಕರ್ನಾಟಕದ ಮಂತ್ರಿಗಳು ಸಕ್ಕರೆ ಖಾತೆ, ತೋಟಗಾರಿಕೆ, ಕೃಷಿ ಇಂಥ ಸಣ್ಣ ಕೊಟ್ಟು ಚಲೋ ಚಲೋ ಆ ಕಡೆ ಹೊಡ್ಕೊಂಡು ಬೆಣ್ಣೆ ಹೊಡ್ಕೊಂಡು ಹೋಗ್ತಾರೆ. ಇಟ್ಟೆ ನಡೆದದ. ನಿಮಗೆ ಹೇಳ್ತೀನಿ ನಾನು, ನಿಮ್ಗೆ ಯಾವ್ದು ಬೇಕು ಅಂದಿರಿ ನೀವು. ಈಗಂತರೂ ಈ ಈ ಶಾಸಕರು ಇವತ್ತು ಕೊನೆ ಇದು ಏನ್ರಿ ಅಧಿವೇಶನ ಈ ಅವಧಿ ಇದು ಮುಂದೆ ಮುಂದಂತರೂ ನೀವು ಸ್ಪೀಕರ್ ಆಗೋದಿಲ್ಲ, ಮಂತ್ರಿ ಆಗ್ತಿರೋ ಉಪಮುಖ್ಯಮಂತ್ರಿ ಆಗ್ತಿರೋ ಗೊತ್ತಿಲ್ಲ. ಆದ್ರೆ ಒಂದು ನಿಯಮನೆ ಮಾಡ್ರಿ, ಬೆಳಗಾವಿ ಅಧಿವೇಶನದಲ್ಲಿ ಮೊದಲನೇ ದಿವಸದಿಂದ ಉತ್ತರ ಕರ್ನಾಟಕ ಬರೀ ಹೆಂಗ್ ಸರಿ ಅಂದ್ರೆ ಏನ್ ಸರಿ ಸರಿ ಅಂದ್ರೆ ಕಡೆ ನಮ್ ಕಡೆ ಸರಿ ಅಂದಂಗ್ರಿ ಹಂಗಲ್ರಿ, ಆ ಸರಿ ಅಲ್ರಿ, ಕರೆಕ್ಟ್ ಆಗಿದೆ ಅಂತ ನೀವು ಕನ್ನಡದಲ್ಲಿ ಹೇಳ್ತೀನಿ ಕರೆಕ್ಟ್ ಆಗಿದೆ ಅಂತ. ಸರಿ ಆತಲ್ಲ ಈಗ ಹೇಳ್ರಿ ಇಲ್ಲ. ಅಧ್ಯಕ್ಷರೇ, ಬಸನಗೌಡರು ಹೇಳೋ ಮಾತಿಗೆ ನಂದು ಸಂಪೂರ್ಣ ಸಹಮತ ಐತಿ. ಹಾಗೂ ಅವ್ರು ಮಾತನಾಡೋದಕ್ಕೆ ಭಾಳ ದುಃಖ ಅನ್ನಿಸ್ತದೆ ನನಗೆ. ಕಾರಣ ಅಂದರೆ ನೋಡಿ, ನಾವು ಉತ್ತರ ಕರ್ನಾಟಕದ ಬಗ್ಗೆಗಿನ ಚರ್ಚೆ ವಿಷಯ ಇವತ್ತು ಹಾಸ್ಯಾಸ್ಪದ ಆಗುವಂಥ ಮಟ್ಟಕ್ಕೆ ಬಂದುಬಿಟ್ಟಿದ್ದೀವಿ. ದುರ್ದೈವಾದ ಆಗಬಾರ್ದು. ಅದನ್ನ ಹೆಚ್ಚು ಬೆಳೆಸಿದೆ ಅಂದರೆ ಮತ್ತೆ ನೀವು ನನಗೆ ನಿರ್ದೇಶನ ಕೊಡ್ತೀರಿ.